ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ವಿಶ್ ಯು ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ದೇವರು ಒಳ್ಳೆ ಹೆಲ್ತ್, ಪ್ರಾಸ್ಪ್ಯಾರಿಟಿ ಆ್ಯಂಡ್ ಹ್ಯಾಪಿನೆಸ್ ಕೊಟ್ಟು ಕಾಪಾಡಲಿ. ಹ್ಯಾಪಿ ದೀಪಾವಳಿ. ಸೊ ದೀಪಾವಳಿ ಸ್ಟಾರ್ಟ್ ಆಗುತ್ತೆ ನಮ್ಮ ರಂಗೋಲಿಯಿಂದ. ಸೊ ದೀಪಾವಳಿಯಲ್ಲಿ ಯೂಶ್ವಲಿ ಫ್ಲವರ್ ರಂಗೋಲಿ ಹಾಕೋದು ಪದ್ಧತಿ. ಸೊ ಇಲ್ಲಿ ಜಾಗ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಚಿಕ್ಕ ಫ್ಲವರ್ ರಂಗೋಲಿ ಹಾಕಿದ್ದೀನಿ, ಬಟ್ ಡಿಸೈನ್ಸ್ ಮಾಡಿದ್ದೀನಿ. ಸೊ ತುಂಬ ಜಾಗ ಇರ್ತಿದ್ದಾಗ ದೊಡ್ಡ ದೊಡ್ಡ ಫ್ಲವರ್ ರಂಗೋಲಿ ಹಾಕ್ತಾಯಿದ್ದೆ, ಬಟ್ ಈಗ ಜಾಗ ಇಲ್ಲ ಇಲ್ಲಿ ಜಾಸ್ತಿ. ಸೊ ಹಾಗಾಗಿ ಸ್ಮಾಲ್ ಬಟ್ ವೆರಿ ಕ್ಯೂಟ್ ರಂಗೋಲಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಕ್ಲೀನಿಂಗ್ ಆಗಿದೆ. ಸೊ ಈವನ್ ಮೈ ಡಾಲ್ಸ್ ಪಪೆಟ್ಸ್ ಆರ್ ವಾಶ್ಡ್. ಸೊ ಅವರು ಡ್ರೈ ಆಗ್ತಾ ಇದ್ದಾರೆ, ಯಾಕಂದರೆ ಹಬ್ಬ ಬಂದಾಗಲೇ ನಾವು ಜಾಸ್ತಿ ಕ್ಲೀನಿಂಗ್ ಮಾಡೋದು. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕ್ಲೀನ್ಡ್. ಸೊ ಅರ್ಲಿ ಮಾರ್ನಿಂಗ್ ನಾನು ಪ್ರಿಪೇರ್ ಮಾಡಿದೆ ಸ್ವೀಟ್ ಆ್ಯಸ್ ವೆಲ್ ಖಾರ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಸ್ ಇಟ್ ಈಸ್ ಒನ್ ಆಫ್ ದ ನ್ಯೂ ಇಯರ್ ವಿ ಸೆಲೆಬ್ರೇಟ್ ಹಿಂದೂಸ್ಗೆ, ಇದು ಒಂಥರ ನ್ಯೂ ಇಯರೇ. ಸೊ ಹಾಗಾಗಿ ಕರಾಬಾತ್ ಆ್ಯಂಡ್ ಪೈಸಾ. ಸೊ ಈಗ ನೆಕ್ಸ್ಟ್ ಕುಕ್ಕಿಂಗಿಗೆ ರೆಡಿ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಪ್ಲ್ಯಾನಿಂಗ್ ಟು ಪ್ರಿಪೇರ್ ಪೈಸಾ. ಸೊ ಇದು ಆ್ಯಕ್ಚುಲಿ ಗೋಧಿ ಪಾಯಸ ಮಾಡೋಣ ಅಂತ. ನಮ್ಮನೇಲಿ ಸ್ವೀಟ್ಸ್ ಯಾರೂ ಜಾಸ್ತಿ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಬೇಕು, ಬಟ್ ಇಷ್ಟ ಆದರೆ ಮಾತ್ರ ತಿಂತಾರೆ, ಇಲ್ಲಾಂದರೆ ಅದಷ್ಟೂ ವೇಸ್ಟೇ. ಸೊ ಇದು ಬೆಲ್ಲ ಮತ್ತು ಗೋಧಿಯಿಂದ ಮಾಡ್ತಿರುವಂತಹ ಪಾಯಸ. ಸೊ ಬೆಲ್ಲ ಆ್ಯಕ್ಚುಲಿ ತಾಟಿ ಬೆಲ್ಲ ಅಂತ ಹೇಳಿಬಿಟ್ಟು, ಇದು ತುಂಬ ರಾ ಫಾರ್ಮ್ ಆಫ್ ಬೆಲ್ಲ. ಸೊ ಅದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಐ ಪ್ರಿಪೇರ್ ಪಾಯಸ. ಸೊ ಗಸಗಸೆ ಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಕೊಂಡು ಏನು ನಾನು ಗೋಧಿ ಮತ್ತು ಬೆಲ್ಲನ ಪಾಕನ ರೆಡಿ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಟು ಸೊ ಅದು ಥಿಕ್ನೆಸ್ ಕೊಡುತ್ತೆ. ಸೊ ತಾಟಿ ಬೆಲ್ಲ ಏನಿದೆ ಇದು ತುಂಬಾ ಒಳ್ಳೆಯದು, ತುಂಬ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ಅದು ನಾವು ಏನು ಅಂಗಡಿಯಿಂದ ತರ್ತೀವಲ್ಲ ಬೆಲ್ಲ, ಸೊ ಆ ಟೇಸ್ಟ್ ಇರೋಲ್ಲ, ಸ್ವಲ್ಪ ಹುಳಿ ಇರುತ್ತೆ ಇದರಲ್ಲಿ, ಯಾಕಂದರೆ ತುಂಬ ಫಿಲ್ಟರ್ ಮಾಡಿರೋದಿಲ್ಲ. ಸೊ ಬಟ್ ಆರೋಗ್ಯದು ತುಂಬ ಒಳ್ಳೆಯದು, ಯಾಕೆಂದರೆ ಕಬ್ಬಿನ ಜಲ್ಲೆಯಿಂದ ಏನು ತೆಗೆದಿರ್ತಾರೆ ಅದರಿಂದ ಇದನ್ನು ಡೈರೆಕ್ಟಾಗಿ ಮಾಡಿರ್ತಾರೆ. ಸೊ ಇಟ್ ಈಸ್ ವೆರಿ ಗುಡ್ ಟು ಹೆಲ್ತ್. ತುಂಬ ಕಡೆ ಸಿಗೋದಿಲ್ಲ ಇದು. ಸೊ ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಐ ಆಮ್ ಪ್ರಿಪೇರಿಂಗ್ ಬಿಸಿಬೇಳೆ ಬಾತ್. ಸೊ ಅದಕ್ಕೆ ಏನು ರೆಡಿ ಮಾಡ್ಕೊಬೇಕು, ಆಲ್ರೆಡಿ ರೆಡಿ ಆಗಿದೆ. ಆ್ಯಂಡ್ ಲಂಚ್ ಈಸ್ ರೆಡಿ ಫಾರ್ ದ ಫೆಸ್ಟಿವಲ್. ಸೊ ಫೆಸ್ಟಿವಲ್ ಅಂದರೆ ಇದೇ ಒಂದು ಸ್ಪೆಷಲ್ ಏನಂದರೆ ಎಲ್ಲ ಥರ ಅಡುಗೆನೂ ಮಾಡ್ಕೊಂಡು ತಿನ್ನೋದು. ಸೊ ಇದು ನಾನು ಆರತಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಎಲ್ಲ ದೀಪಾವಳಿ ಫಸ್ಟ್ ದಿನ ದೇವಿರಾಮ ಬೆಟ್ಟಗೆ ಆರತಿ ಮಾಡ್ತೀವಿ. ಸೊ ಚಿಗಣಿ ಮಾಡಿಕೊಂಡು ಅದರಲ್ಲಿ ದೀಪನ ಮಾಡಿಬಿಟ್ಟು ಅದನ್ನು ನಾವು ಸಾಯಂಕಾಲ 6 ಗಂಟೆ ಮೇಲೆ ದೇವಿರಮ್ಮನ ಬೆಟ್ಟದಲ್ಲಿ ಯಾವಾಗ ದೀಪ ಹಚ್ತಾರೆ ಸೊ ಅವಾಗ ಅಲ್ಲಿ ನಾವು ಅದನ್ನು ಆರತಿ ಮಾಡ್ತೀವಿ. ಸೊ ಈ ಕಡೆ ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ನಾನು ನೋಡಿಲ್ಲ, ಬಟ್ ನಮ್ಮ ಕಡೆ ಇರೋದ್ರಿಂದ ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ. ಐ ರಿಯಲಿ ಲೈಕ್ ದ್ಯಾಟ್ ಟ್ರೆಡಿಷನ್. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. 3 ದಿನದಲ್ಲಿ ನಾವು ಇದೊಂದೇ ಹಬ್ಬ ಮಾಡೋದು. ಆ್ಯಕ್ಚುಲಿ ನಮ್ಮ ಇನ್ಲಾಸ್ ಕಡೆ ಏನೂ ಇಲ್ಲ, ಪದ್ಧತಿ ಏನಿಲ್ಲ, ಸುಮ್ಮನೆ ಪೂಜೆ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡಿ ಆ್ಯಂಡ್ ದೀಪಗಳನ್ನ ಹಚ್ಚಿಬಿಟ್ಟು ಪಟಾಕಿ ಹೊಡಿಯೋದು ಅಷ್ಟೇ ಇರೋದು. ಬಟ್ ನಮ್ಮ ತಾಯಿ ಕಡೆ ಇದು ಟ್ರೆಡಿಷನ್, ನಾನು ಚಿಕ್ಕದ್ರಿಂದ ನಾನು ನೋಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ಹ್ಯೂಜ್ ವೇ. ಸೊ ಆ ಕಡೆ ಚಿಕ್ಕಮಗಳೂರು ಕಡೆ, ಮಲೆನಾಡು ಕಡೆ ಇದು ತುಂಬ ತುಂಬಾ ಫೇಮಸ್ಸು. ಸೊ ಆ ಕಡೆ ಇನ್ನು ಬೇರೆ ಥರನೇ ದೀಪಾವಳಿ ಮಾಡ್ತೀವಿ. ಸೊ ಹಾಗಾಗಿ ಅದೆಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ತೋಟದಲ್ಲೆಲ್ಲ ಪಂಜ ಹಚ್ಚೋದು ಆ ಥರ ಎಲ್ಲ ಮಾಡ್ತಾರೆ, ಬಟ್ ಈ ಕಡೆ ಅದೆಲ್ಲ ಇಲ್ಲ. ಸೊ ಹಾಗಾಗಿ ಇದನ್ನು ಮಾತ್ರ ನಾನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿಯಲಿ ಲೈಕ್ ಇಟ್, ಯಾಕಂದರೆ ಮನೆಯಲ್ಲಿರೋರಿಗೆಲ್ಲ ಕೂರಿಸ್ಬಿಟ್ಟು ಆರತಿ ಮಾಡೋದು ಇಟ್ ಈಸ್ ವೆರಿ ನೈಸ್ ಟ್ರೆಡಿಷನ್. ಆ್ಯಂಡ್ ಸ್ವಲ್ಪ ಆದರೂ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ದೀಪನ ಎಳ್ಳಲ್ಲಿ ಚಿಗಣಿ ಮಾಡಿಕೊಂಡು ಇದನ್ನು ಈ ಥರ ರೆಡಿ ಮಾಡಿಕೊಂಡು ಇಟ್ಕೋತೀವಿ. ಸೊ ಈವ್ನಿಂಗ್ ಯಾವಾಗ ದೀಪ ಎಲ್ಲ ಹಚ್ಚಿದ ಆಗುತ್ತೆ ಸೊ ಅವಾಗ ಇದನ್ನು ನಾವು ಹಚ್ಚಿಬಿಟ್ಟು ಎಲ್ಲರಿಗೂ ಬೆಳಗೋದು. ಸೊ ದಿಸ್ ಈಸ್ ದ ವೇ ವಿ ಪ್ರಿಪೇರ್ ದಿಸ್. ಸೊ ಇದ್ರ ಜೊತೆ ನಾವು ಸ್ವಲ್ಪ ಶಾಪಿಂಗು ಮಾಡಿದ್ವಿ. ಸೊ ದೀಪಾವಳಿ ಅಂದರೆ ದೀಪಗಳು, ಲೈಟ್ಗಳು, ಇಟ್ ಈಸ್ ಆಲ್ ಮಸ್ಟ್. ಸೊ ಸ್ವಲ್ಪ ದೀಪ ಜೊತೆ ನಾವು ಸ್ವಲ್ಪ ಬೆಳಗೋಕ್ಕೆ ಲೈಟು ಇರಲಿ ಅಂತ ಹೇಳಿ. ಸೊ ಈ ಲ್ಯಾಂಪ್ನ ತೊಗೊಂಡು ತುಂಬಾ ಲಾಸ್ಟ್ ಇಯರ್ ತೊಗೊಂಡಿದ್ದು, ಬಟ್ ಅದ್ರದ್ದು ಸ್ಟಿಕ್ಕೆಲ್ಲ ಸಿಗ್ತಾ ಇಲ್ಲ. ಸೊ ನಾನು ಇನ್ನೂ ಸ್ವಲ್ಪ ಈ ಲೈಟ್ಸ್ ಏನಿದೆ ಇದನ್ನೆಲ್ಲ ತೊಗೊಂಬಂದೆ. ಸೊ ಡೆಕೊರೇಟ್ ಮಾಡೋಕ್ಕಿಂತ ಸ್ವಲ್ಪ ಹೊಸ ದೀಪಗಳು ಇರಲಿ ಅಂತ ಹೇಳ್ಬಿಟ್ಟಿದ್ದು ಹೊಸ ದೀಪಗಳನ್ನು ತೊಗೊಂಬಂದಿದ್ದೀನಿ.
ಆ್ಯಂಡ್ ಕ್ಯಾಂಡಲ್ಸ್ ದೀಪ ತೊಗೊಂಬಂದಿದ್ದೀನಿ. ಸೊ ಇದು ಮನೇಲಿ ಮೊದಲೇ ಇತ್ತು, ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಜಸ್ಟ್ ವೈಟಿಂಗ್ ಫಾರ್ ದ ಈವ್ನಿಂಗ್ ಸೊ ದ್ಯಾಟ್ ಐ ಕ್ಯಾನ್ ಲಿಟ್ ಆಲ್ ದಿಸ್ ದೀಪಗಳನ್ನ ಚೆನ್ನಾಗಿ ಹಚ್ಚಬೇಕು ಅಂತ ತುಂಬಾ ಇಷ್ಟ. ದೀಪಾವಳಿಲಿ ನಂಗೆ ಅದಂತೂ ತುಂಬ ಇಷ್ಟ ಆಗುತ್ತೆ, ತುಂಬಾ ಬೆಳಕಿನ ಹಬ್ಬ ಮತ್ತು ದೀಪಗಳನ್ನು ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಇಟ್ ರಿಯಲಿ ಈ ಇಲ್ಯುಮಿನೇಟ್ಸ್ ಯುವರ್ ಇನ್ನರ್ ಫೀಲಿಂಗ್, ಇನ್ನರ್ ಲೈಟ್ ಆ್ಯಕ್ಚುಲಿ. ಸೊ ನನಗಂತೂ ತುಂಬಾ ಇಷ್ಟ ದೀಪಾವಳಿ. ಆ್ಯಂಡ್ ಆಲ್ಮೋಸ್ಟ್ ಈವ್ನಿಂಗ್ ಸ್ಟಾರ್ಟ್ ಆಯಿತು ಆ್ಯಂಡ್ ದೀಪಗಳೆಲ್ಲ ರೆಡಿಯಾಗಿದೆ. ಸೊ ಜಸ್ಟ್ ಅದನ್ನು ಲೈಟ್ ಹಚ್ಚಿಬಿಟ್ಟು ಆ್ಯಂಡ್ ಇಟ್ ಲುಕ್ಸ್ ಸೋ ನೈಸ್ ಅಲ್ಲ, ದೀಪಗಳನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಸೊ ಆಲ್ ಸೆಟ್ ಫಾರ್ ದ ಫೆಸ್ಟಿವಲ್ ಆ್ಯಂಡ್ ಈವ್ನಿಂಗ್ ಆರ್ತಿಗೂ ಸಹ ರೆಡಿ ಮಾಡಿದೆ. ಆ್ಯಂಡ್ ಯು ಕ್ಯಾನ್ ಸಿ ಹೇಗೆ ನಮ್ಮ ಬಾಗಿಲೆಲ್ಲ ಚಮ್ 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 ಅಂತ ಬೆಳಗ್ತಾ ಇದೆ. ಇಟ್ ಈಸ್ ರಿಯಲಿ ನೈಸ್, ಮಕ್ಳಿಗೂ ತುಂಬಾ ಖುಷಿ ಅನಿಸುತ್ತೆ ಈ ಹಬ್ಬದಲ್ಲಿ ಅವರು ಸೇರಿಕೊಂಡು ಇದನ್ನು ಎಲ್ಲ ರೆಡಿ ಮಾಡಿದ್ದು. ಸೊ ಇಟ್ ಫೀಲ್ಸ್ ರಿಯಲಿ ನೈಸ್ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ನಮ್ಮದು ಫೋಟೋಶೂಟ್ಗಳೆಲ್ಲ ನಡೀತಾ ಇರುತ್ತೆ. ಸೊ ಇಟ್ ಈಸ್ ಅ ಫೆಸ್ಟಿವಲ್, ಸೊ ಯು ಹ್ಯಾವ್ ಟು ಫ್ಲಾಂಟ್ ಯುವರ್ ಸೆಲ್ಫ್. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಹಬ್ಬ ಎಲ್ಲ ಮಾಡೋದಕ್ಕೆ. ಸೊ ಐ ರಿಯಲಿ ಎಂಜಾಯ್ ಡೂಯಿಂಗ್ ಇಟ್. ಓನ್ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಬಟ್ ಇಟ್ಸ್ ಫೈನ್, ಮಕ್ಕಳಿಗೆ ನಾವು ತೋರಿಸೋದು ನಮ್ಮ ಟ್ರೆಡಿಷನನ್ನು ಹೀಗೇ. ಸೊ ಆಲ್ಮೋಸ್ಟ್ ನನ್ನ ಆರ್ತಿ ತಟ್ಟೆ ರೆಡಿಯಾಗಿದೆ ಈಗ. ಸೊ ಯು ಕ್ಯಾನ್ ಸಿ ಆ್ಯಂಡ್ ಇಟ್ ಈಸ್ ಲೈಕ್ ವೆರಿ ನೈಸ್ಲಿ ಡೆಕೋರೇಟೆಡ್. ಈ ಥರ ಎಲ್ಲ ಅದನ್ನು ರೆಡಿ ಮಾಡಿಬಿಟ್ಟು ದೇವರಿಗೆ ಫಸ್ಟು ಆರತಿ ಮಾಡಿ ನಾವು ಆಮೇಲೆ ವಿ ಟೇಕ್ ಇಟ್ ಔಟ್. ಸೊ ಈಗ ಎಲ್ಲ ರೆಡಿಯಾಗಿದೆ, ಜಸ್ಟ್ ವೈಟಿಂಗ್ ಫಾರ್ ಟು ಡೂ ಇಟ್. ಆ್ಯಂಡ್ ದೇವ್ರ ಮುಂದೆ ಇದನ್ನು ಇಟ್ಟುಬಿಟ್ಟು ಆಮೇಲೆ ನಾವು ಇದನ್ನು ಆರತಿ ಹಚ್ಚಿ ಆಮೇಲೆ ಪೂಜೆ ಮಾಡೋದು. ಸೊ ಈಗ ಇದನ್ನು ನಾನು ಈಗ ಹಚ್ತಾ ಇದ್ದೀನಿ ಆ್ಯಂಡ್ ಇದು ತುಪ್ಪದ ಬತ್ತಿ ಇಟ್ಬಿಟ್ಟು ಅದನ್ನು ಈ ಥರ ಪೂಜೆ ಮಾಡಿಬಿಟ್ಟು ಫಸ್ಟು ಆಮೇಲೆ ಅದನ್ನು ಬೆಳಗೋದು. ಸೊ ಇಟ್ ಈಸ್ ಲೈಕ್ ಟ್ರೆಡಿಷನ್. ಸೊ ಇದನ್ನು ನಾವು ದೇವರು ಅಥವಾ ದೇವಿರಮ್ಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದೇವಿರಮ್ಮ ಬೆಟ್ಟದಲ್ಲಿ ತುಂಬ ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ. ಇದು ಚಿಕ್ಕಮಗಳೂರು ಹತ್ರ ಮಲ್ಲೇನಹಳ್ಳಿ ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಬೆಟ್ಟದಲ್ಲಿ ನೆಲೆಸಿರುವಂತಹ ದೇವರು, ಇದಕ್ಕೆ ತುಂಬಾ ದೊಡ್ಡ ಹಿಸ್ಟ್ರಿನೂ ಇದೆ. ಆ್ಯಂಡ್ ಇಫ್ ಯು ವಿಸಿಟ್ ಚಿಕ್ಕಮಗಳೂರು ಅಲ್ಲಿನೂ ಹೋಗಿ ಮಲ್ಲೇನಹಳ್ಳಿ ದೇವಿರಮ್ಮನ ಬೆಟ್ಟ ಅಂತ ಯಾರು ಕೇಳಿದರೆ ಯಾರಾದರೂ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಫೇಮಸ್. ದೀಪಾವಳಿಯಲ್ಲಂತೂ ಅಲ್ಲಿ ತುಂಬ ತುಂಬ ಜನ ಬಂದು ಬೆಟ್ಟನ ಹತ್ತುತ್ತಾರೆ. ಆ್ಯಂಡ್ ದೇ ಬಿಲೀವ್ ಏನಾದರೂ ನೀವು ಅಂದ್ಕೊಂಡು ಅಲ್ಲಿ ಬೆಟ್ಟನ ಹತ್ತಿದರೆ ಅದು ಖಂಡಿತ ನೆರವೇರುತ್ತೆ ಅಂತ. ಸೊ ಇಟ್ ಈಸ್ ಆಲ್ ಹ್ಯಾವ್ ದ ಟ್ರೆಡಿಷನ್ ಆ್ಯಂಡ್ ಹಿಸ್ಟ್ರಿ. ಸೊ ಈಗ ನಾವು ದೀಪನ ಹಚ್ಚಿದ್ದೀನಿ ಆ್ಯಂಡ್ ಡೂಯಿಂಗ್ ದ ಪೂಜಾ. ಸೊ ಪೂಜೆಯಲ್ಲಿ ಆರತಿ ಫಸ್ಟ್ ದೇವರಿಗೆ ಮಾಡಿ ಆ್ಯಂಡ್ ದೆನ್ ವಿ ಗೋ ಔಟ್. ಸೊ ದೀಪ ಪೂಜೆ ಮಾಡಿ ಆರತಿ ಮಾಡೋದು, ಇಟ್ ಈಸ್ ವೆರಿ ರಿಯಲಿ ನೈಸ್. ತುಂಬಾ ಟ್ರೈ ಮಾಡಿದೆ ದೀಪ ಹಚ್ಚೋಕ್ಕೆ, ಬಟ್ ಆಗಲಿಲ್ಲ. ಯಾಕಂದರೆ ತುಂಬ ತುಂಬಾ ಗಾಳಿ ಇದೆ ಎವ್ರಿ ಇಯರ್. ಇದೊಂದು ನನಗೆ ಬೇಜಾರು, ದೋ ಇಟ್ ಈಸ್ ಗುಡ್ ಥಿಂಗ್, ಬಟ್ ತುಂಬ ಗಾಳಿ ಬೀಸುತ್ತೆ, ಏನು ದೀಪನೂ ಹಚ್ಚೋಕ್ಕಾಗಲ್ಲ ಮನೆಯಿಂದ ಆಚೆ ಇಟ್ಟು. ಸೊ ಬಾಲ್ಕನಿ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾನೆ ನನ್ನ ಮಗ, ಬಟ್ ದೀಪ ಎಲ್ಲ ಹಚ್ಚೋಕ್ಕೆ ಆಗಲಿಲ್ಲ. ಸೊ ಸುಮ್ಮನೆ ಡೆಕೋರೇಟ್ ಮಾಡಿಬಿಟ್ಟು ಇಟ್ಟಿದ್ದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್, ಮಕ್ಕಳು ಇನ್ವಾಲ್ವ್ ಆಗಿ ಅವ್ರಿಗೆ ಹಬ್ಬ ಎಲ್ಲ ಅಂತ ನಾವು ಹೇಳ್ಕೊಡೋದೇ ಈ ಥರ. ಸೊ ನಾವು ಈಗ ಅವರೇ ಇಂಟ್ರೆಸ್ಟಿಂದ ಇದನ್ನೆಲ್ಲ ಮಾಡ್ತಾರೆ. ಸೊ ಹಿ ಹ್ಯಾಸ್ ಡನ್ ದಿಸ್. ಆ್ಯಂಡ್ ಬಟ್ ಏನಂದರೆ ಒಂದು ಸ್ವಲ್ಪ ದೀಪ ಹಚ್ಚೋಕ್ಕೆ ಆಗಿಲ್ಲಲ್ಲ ಅಂತ ಬೇಜಾರು. ಯಾಕಂದರೆ ನಾನು ಹಚ್ಚಿ ಹಚ್ಚಿ ಇಟ್ಟಂದೆಲ್ಲ ಅದು ಗಾಳಿ ಬೀಸ್ತಿದ್ದಂಗೆ ಉಫ್ ಅಂತ ಹೋಗ್ತಾ ಇತ್ತು. ಸೊ ನಾವು ವಿ ಆರ್ ರೆಡಿ ಫಾರ್ ದ ಫಾರ್ಮ್ಯಾಲಿಟಿ ಟು ಡೂ, ಪೂಜೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಈ ಥರ ನಾವು ಒಬ್ಬೊಬ್ಬರನ್ನೇ ಮನೆಯಲ್ಲಿರುವಂತಹ ಸದಸ್ಯರನ್ನು ಕೂರಿಸ್ಬಿಟ್ಟು ಅವರಿಗೆ ಆರತಿ ಮಾಡ್ತೀವಿ ಫಾರ್ ದೇರ್ ವೆಲ್ ಬೀಯಿಂಗ್, ಅವ್ರಿಗೆ ಆಯುಷು ಮತ್ತು ಹೆಲ್ತ್ ಎಲ್ಲ ವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಒಬ್ಬೊಬ್ಬರನ್ನೇ ಈ ಥರ ಕೂರಿಸಿ ಮಾಡ್ತಾರೆ, ಜೊತೆಲೇ ಕೂರಿಸ್ಬಿಟ್ಟು ಮಾಡ್ತಾರೆ, ಬಟ್ ನಾನು ಒಬ್ಬೊಬ್ಬರನ್ನೇ ಕೂರಿಸಿ ಮಾಡ್ತಾ ಇದ್ದೆ. ಸೊ ಇಟ್ ಈಸ್ ಲೈಕ್ ನೈಸ್ ಅಲ್ಲ, ಒಬ್ಬೊಬ್ರಿಗೇ ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ಇಟ್ ಈಸ್ ಲೈಕ್ ದ್ಯಾಟ್.
ಆ್ಯಂಡ್ ನಾವು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಈ ಥರ ಟ್ರೆಡಿಷ್ನಲಿ ವಿ ಡೂ ಇಟ್. ಸೊ ಎವ್ರಿ ಒನ್ ಇನ್ವಾಲ್ವ್ಸ್ ಇನ್ ದಿಸ್ ಫೆಸ್ಟಿವಲ್ ಅಂತ, ಮತ್ತು ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಬೇಕು ಅಂತೇಳಿ. ಯೂಶ್ವಲಿ ವಿ ಸ್ಟಾರ್ಟ್ ವಿತ್ ಕಿಡ್ಸ್ ಬಿಕಾಸ್ ದೇ ವಿಲ್ ಬಿ ಮೋರ್ ಎಕ್ಸೈಟೆಡ್. ಸೊ ಅವರು ಅವ್ರ ತಾತಂಗೆನೇ ಈ ಥರ ಮಾಡಿಬಿಟ್ಟು ದೇ ಆಲ್ಸೋ ಎಂಜಾಯ್ಡ್. ಬಾ ರಕ್ಷು, ಬೇಗ ಬೇಗ ನಮಸ್ಕಾರ ಮಾಡುವ ಬೇಗ. ಸೊ ಇಟ್ ವಾಸ್ ರಿಯಲಿ ನೈಸ್. ಫಸ್ಟ್ ಡೇ ಮುಗೀತು. ಸೊ ಡೇ ಟು ಫೆಸ್ಟಿವಲ್ ಸ್ಪೆಷಲ್ ವೆಜ್ ಪುಲಾವ್ ವಿತ್ ರಾಯ್ತ, ವಡೆ ಮತ್ತು ಪಲ್ಯ. ಸೊ ಸೆಕೆಂಡ್ ಡೇ ನಾವು ಏನು ಮಾಡೋದಿಲ್ಲ, ಪೂಜೆ ಮಾಡಿಬಿಟ್ಟು ಮತ್ತು ಈ ಥರ ದೀಪ ಹಚ್ಚಿಬಿಟ್ಟು ಆ್ಯಂಡ್ ಬರೀ ಅವತ್ತು ಕರಿಯ ಹಬ್ಬ ಅಂತ ಹೇಳ್ಬಿಟ್ಟು ಸೊ ಏನಾದರೂ ಫ್ರೈಯಿಂಗ್ ಐಟಮ್ಸ್ ಮಾಡೋದು. ಸೊ ಇವತ್ತು ನಾನು ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆಲ್ಲ ರೆಡಿ ಮಾಡಿರ್ತಿದ್ದೀನಿ ಆ್ಯಂಡ್ ಐ ಹ್ಯಾವ್ ಟು ಡೂ ನೌ. ಸೊ ನನ್ನ ಬಾಲ್ಕನಿ ಅಂತೂ ಸಖತ್ ಜಗಮಗ ಜಗಮಗ ಅಂತ ಇದೆ. ಐ ರಿಯಲಿ ಫೀಲ್ ವೆರಿ ನೈಸ್. ಸೊ ಲೈಟ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಎಲ್ಲ ಕಡೆ ಹಾಕೋಕ್ಕೆ ತುಂಬಾ ಕಷ್ಟ. ಆ್ಯಂಡ್ ನೌ ಐ ಆಮ್ ಪ್ರಿಪೇರಿಂಗ್ ವಡೆ. ಸೊ ಸೆಕೆಂಡ್ ಡೇಯಲ್ಲಿ ನಾವು ಆ್ಯಕ್ಚುಲಿ ಏನು ಲಕ್ಷ್ಮೀ ಪೂಜೆ ಎಲ್ಲ ಏನು ಮಾಡೋದಿಲ್ಲ, ಯಾಕಂದರೆ ನಾವು ವರಮಹಾಲಕ್ಷ್ಮಿ ಮಾಡೋದ್ರಿಂದ ಇದನ್ನು ಮಾಡೋ ಪದ್ಧತಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸೆಕೆಂಡ್ ಡೇ ಕರಿಯ ಹಬ್ಬ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಫ್ರೈಡ್ ಐಟಮ್ಸ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ವಡೆ ಮಾಡೋಣ ಅಂತ ಹೇಳಿಬಿಟ್ಟು ವಡೆಗೆಲ್ಲ ರೆಡಿ ಮಾಡಿಕೊಂಡು ಐ ಆಮ್ ಪ್ರಿಪೇರಿಂಗ್ ದ ಟ್ರೆಡಿಷ್ನಲ್ ವೇ ಆಫ್ ವಡೆ. ಸೊ ಇನ್ಫ್ಯಾಕ್ಟ್ ಯಾವುದಾದ್ರೂ ಮಾಡ್ಬೋದು ನೀವು, ಬೋಂಡಾ, ವಡೆ ಅಥವಾ ವಾಟ್ ಎವರ್ ಫ್ರೈಡ್ ಐಟಮ್ಸ್ ಯು ಲೈಕ್. ಬಟ್ ನಮ್ಮನೇಲಿ ವಡೆ ಮೊದಲಿಂದನೂ ನಮ್ಮ ಅತ್ತೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದೇ ಅಭ್ಯಾಸ ಆಗಿದೆ ಆ್ಯಂಡ್ ಎಲ್ಲರಿಗೂ ವಡೆ ತುಂಬ ಇಷ್ಟ. ಸೊ ಹಾಗಾಗಿ ಆ್ಯಂಡ್ ಸೆಕೆಂಡ್ ಡೇ ಆಲ್ಸೋ ದೀಪ ಹಚ್ಚೋಕ್ಕಾಗಲಿಲ್ಲ, ಬಿಕಾಸ್ ಆಚೆ ಕಡೆ ಮಾತ್ರ ಉರಿತಾಯಿತ್ತು, ಹಿಂದ್ಗಡೆ ಬಾಲ್ಕನಿಲಿ ಇಟ್ ವಾಸ್ ಲೈಕ್ ನೋ. ಆ್ಯಂಡ್ ಫೈನಲಿ ವಡೆ ಈಸ್ ರೆಡಿ ಆ್ಯಂಡ್ ಐ ಆಮ್ ಎಂಜಾಯಿಂಗ್. ನನ್ನ ಬಾಲ್ಕನಿಯಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ನನಗೆ ತುಂಬಾ ಇಷ್ಟ ಇದು. ಸೊ ಹಾಗಾಗಿ ಯು ಕ್ಯಾನ್ ಸಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಆ್ಯಂಬಿಯನ್ಸ್, ಲೈಟ್ಸ್ ಜೊತೆ ಕೂತ್ಕೊಂಡು ಅದನ್ನು ತಿನ್ನೋದು, ನೋಡೋದು, ಎಲ್ಲರ ಮನೆಯಲ್ಲೂ ಲೈಟ್ಸು, ಪಟಾಕಿ ಹೊಡಿತಾ ಇರೋದು. ಸೊ ಎವ್ರಿಥಿಂಗ್ ಕೌಂಟ್ಸ್ ಎ ಲಾಟ್. ಸೊ ಡೇ ಎಂಡ್ ಆಫ್ ದ ಡೇ ಟು ಈಸ್ ನಾವ್. ಸೊ ಡೇ ಟೂನು ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ರಿಯಲಿ ಫನ್. ಸೊ ನೈಸ್ ಇಟ್ ವಾಸ್.
ಸೊ ಡೇ ತ್ರೀ ಸ್ಟಾರ್ಟೆಡ್. ಸೊ ಇವತ್ತು ನಾವು ಜಾಸ್ತಿ ಏನು ಆಗಿರುತ್ತೆ ಬಟ್ ಸ್ವೀಟ್ಸ್ ಏನಿದೆ ಅದನ್ನು ತರ್ತೀವಿ. ಆ್ಯಂಡ್ ಕಿಡ್ಸಿಗೆ ಇದು ಡೇ. ಸೊ ಪಟಾಕಿ ಯೂಶಲಿ ನಾವು ಫಸ್ಟ್ ಡೇಯಿಂದನೇ ಹೊಡಿತೀವಿ ಬಟ್ ಕೋವಿಡ್ ಇದ್ದಿದ್ದರಿಂದ ನಾವು ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ತರಕ್ಕೆ ಹೋಗಿರಲಿಲ್ಲ. ಬಟ್ ಆ್ಯಸ್ ಯು ಆಲ್ ನೋ ಫುಲ್ ಬ್ಯಾನ್ ಮಾಡಿರಲಿಲ್ಲ ಗ್ರೀನ್ ಪ್ರಿಯಾಂಕಾ. ಸೊ ಇವತ್ತು ಪಟಾಕಿ ಹೊಡೆಯೋ ಪ್ರೋಗ್ರಾಮು ಅಷ್ಟೇ. ಸೊ ಈಗ ಫುಲ್ ಪ್ರೋಗ್ರಾಮು ಬರೀ ಪಟಾಕಿ ಹೊಡಿಯೋದು ಅಷ್ಟೇ ಇವತ್ತು ಫುಲ್. ಏನು ತೊಗೊಂಡಿದ್ದಾರೆ ಅಷ್ಟು ಹೊಡಿಯೋದು, ಯಾಕಂದರೆ ಟೂ ಡೇಸ್ ಅಂತ ಹೊಡೆದಿರಲಿಲ್ಲ. ಸೊ ಇಟ್ ಈಸ್ ಲೈಕ್ ಫುಲ್ ಡೇ ವಿ ಆರ್ ಗೋಯಿಂಗ್ ಟು ಜಸ್ಟ್ ಬಸ್ತ್ ಕ್ರ್ಯಾಕರ್ಸ್. ಸೊ ಆಲ್ಮೋಸ್ಟ್ ತುಂಬಾ ತಂದಿದ್ದಾರೆ, ನಾನು ಹೇಳಿದ್ದೆ ಜಾಸ್ತಿ ತರಬೇಡಿ ಅಂತ. ಬಟ್ ಸ್ಟಿಲ್ ಕಿಡ್ಸ್ ಆರ್ ಕಿಡ್ಸ್, ದೇ ಲೈಕ್ ಕ್ರ್ಯಾಕಿಂಗ್ ದ ಕ್ರ್ಯಾಕರ್ಸ್. ಯಾಕಂದರೆ ಪಟಾಕಿ ಹೊಡೆಯಿದಲ್ಲೇ ನಿಮಗೆ ಯೂಶಲಿ ದೀಪಾವಳಿ ಕಂಪ್ಲೀಟ್ ಅನ್ಸೋದಿಲ್ಲ. ಸೊ ಎನಿವೇಸ್ ಅಷ್ಟೊಂದು ಯಾರು ಹೊಡಿತಾ ಇಲ್ಲ ಅಂದ್ರೂ ಇಟ್ಸ್ ಓಕೆ. ಗ್ರೀನ್ ಕ್ರ್ಯಾಕರ್ಸ್ ಹೊಡಿಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಈಸ್ ಅವರ್ ಅಪಾರ್ಟ್ಮೆಂಟ್. ಸೊ ಯೂಶಲಿ ಫುಲ್ ಡೆಕೋರೇಷನ್ ಮಾಡಿರ್ತಾರೆ ತುಂಬ ಮನೇಲಿ, ಬಟ್ ಈ ಸರ್ತಿ ತುಂಬಾ ಕಮ್ಮಿ ಕಾಣಿಸ್ತು. ಮೇ ಬಿ ಮೆನಿ ಹ್ಯಾವ್ ಗಾನ್ ಟು ದೇರ್ ನೇಟಿವ್ ಪ್ಲೇಸಸ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನಾವು ನಮ್ಮ ಬ್ಲಾಕಿಂದ ಪಕ್ಕದ ಬ್ಲಾಕಿಗೆ ಬಂದುಬಿಟ್ಟು ಅಲ್ಲಿ ಹೊಡಿತಾ ಇದ್ದೀವಿ, ಯಾಕಂದರೆ ಅಪಾರ್ಟ್ಮೆಂಟ್ಸಲ್ಲಿ ಸ್ವಲ್ಪ ಕಷ್ಟವೇ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಸೌಂಡ್ ಮಾಡಬೇಡಿ ಇದು ಅದು ಅಂತೆಲ್ಲ. ಸೊ ಬೀಯಿಂಗ್ ಇಂಡಿಪೆಂಡೆಂಟ್ ಹೌಸ್ ಈಸ್ ಬೆಟರ್ ಅಂತ ಒಂದೊಂದ್ಸತಿ ಅನಿಸುತ್ತೆ. ನಮಗೆ ಹೆಂಗೆ ಬೇಕಂಗಿರ್ಬೋದು, ಅಪಾರ್ಟ್ಮೆಂಟ್ಸಲ್ಲೆಲ್ಲ ಆದರೆ ದೇ ವಿಲ್ ಬಿ ಲಾಟ್ ಆಫ್ ಇದು ವೇರಿಯೇಷನ್ಸ್. ಬಟ್ ಎನಿವೇ ವಿ ಹ್ಯಾವ್ ಟು ಎಂಜಾಯ್ ಆ್ಯಂಡ್ ವಿ ಹ್ಯಾವ್ ಟು, ಯಾಕಂದರೆ ಮಕ್ಕಳಿಗೆ ಇದೊಂದೇ ಚಾನ್ಸ್ ಸಿಕ್ಕೋದು. ನಾವು ಚಿಕ್ಕವರಿದ್ದಾಗ ಇಡೀ ದಿನ ಆ್ಯಕ್ಚುಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ರಾತ್ರಿ ತನಕ ಹೊಡಿತಾನೆ ಇರ್ತಿದ್ವಿ. ಬಟ್ ಈಗಿನ ಮಕ್ಕಳಿಗೆ ಅಷ್ಟೊಂದೆಲ್ಲ ಫ್ರೀಡಮ್ ಇಲ್ಲ. ಸೊ ದೇ ಹ್ಯಾವ್ ಟು ಗೋ ಅಲಾಂಗ್ ವಿತ್ ದ ಸೊಸೈಟಿ. ಸೊ ಮೊದಲೆಲ್ಲ ಗ್ರೌಂಡ್ಸ್ ಇರ್ತಿತ್ತು, ನಾವು ಬೆಳಗ್ಗೆನೇ ಎದ್ದು ಅಲ್ಲಿಗೆ ಹೋಗ್ಬಿಟ್ಟು ಸೊ ಹೋಲ್ ಡೇ ವಿ ಯೂಸ್ ಟು ಜಸ್ಟ್ ಕ್ರ್ಯಾಕ್ ದ ಕ್ರ್ಯಾಕರ್ಸ್. ಬಟ್ ಈಗ ಆ ಥರ ಇಲ್ಲ. ಆ್ಯಂಡ್ ನನ್ನ ಮಗಳಿಗಂತೂ ತುಂಬಾ ಭಯ, ಅವಳು ಈ ಸುಸುರು ಬತ್ತಿ ಬಿಟ್ಟು ಇನ್ನು ಯಾವುದನ್ನು ಹಚ್ಚೋದೇ ಇಲ್ಲ. ಅದನ್ನು ಎದುರು ತೊಳೆ ಸ್ಪಾರ್ಕಲ್ಸ್ ಇರಬಾರ್ದು, ಪ್ಲೇನ್ ಇರಬೇಕು. ನೀನು ಬೇಗ ಹಚ್ಕೋಬೇಕು ಇದರಲ್ಲೇ. ಹಚ್ಚುಕೋ ಇದರಲ್ಲಿ, ಬೇಗ ಹಚ್ಕೊಳುತ್ತೆ. ಹಿಡಿದ್ಕೊಡ್ತು ಸಪತ್ತು. ನಥಿಂಗ್ ವಿಲ್ ಹ್ಯಾಪನ್, ಏನಾಗಲ್ಲ. ಇಡ್ಕೋ, ಏನಾಗಲ್ಲ ಬಾ ನೋಡಿಲಿ, ಇಷ್ಟು ಉದ್ದ ಇದೆ, ಇಟ್ಕೋ ಬಾ. ಹಚ್ಕೋವಾರು, ಏನಾಗ ಹಚ್ಕೋಬ ಇಲ್ಲಿ ಬಾ, ಈಗ ಹಚ್ಕೋಬ, ನನಗೆ ಬಿಡಿಸಿ ಬಾ, ಬೇಗ ಹಚ್ಕೋ ಅನ್ಸತಿ, ಏನಾಗಲ್ಲ, ಬೇಗ ಬಾ. ಎಲ್ಲ ನಾನೇ ಹೊಡಿಲ್ಲ ಹಂಗಾದ್ರೆ. ನಥಿಂಗ್ ವಿಲ್ ಹ್ಯಾಪನ್ ಬೇಬಿ, ಇಲ್ಲ ನೀನು ಹಚ್ಚು. ಅದೇ ಸುಡುತ್ತೆ, ಇಲ್ಲ ನೀನಿಡು ಸುಮ್ಮನೆ. ಆಗತ್ತೆ, ನೀನು ಇಡ್ಕೋ. ಬೇರೆ ಹೊಡಿ ಪರವಾಗಿಲ್ಲ, ಅದು ಬಿಟ್ಟಾಕು. ಅದು ಮಳೆಯಿಂದ ಅನ್ಸುತ್ತೆ. ನಗರು
ಏ ಸಕ್ಕತ್ ಸೌಂಡ್ ಮಾಡುತ್ತೆ ಕಣೋ ಅದು ಸಕ್ಕತ್ ಸೌಂಡ್ ಮಾಡಿರ್ತಾ ಇಲ್ಲ ಕಿವಿಗೆ ಹೊಟ್ಟಿದು ನಿನ್ ಟ್ಯಾಬ್ ಹಚ್ಕೊಂಬ ಬಾ ಮುಂದೆ ಮುಂದೆ ಬರೋ ಬಾ ಬಾ ಮುಂದೆ ಬಾ ಮುಂದೆ ಬಾ ಮೇಲಿಡ್ಕೋ ಮೇಲಿಡ್ಕೋ ಇಲ್ಲ ಚೋ ಅಚ್ಚು 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 ಹುಷಾರು ಎಲ್ಲ ದುಸ್ತು ಸಾಯ್ದ ಅಷ್ಟೇನಾ ಕಲಿನಾ ಸೊ ಫೈನಲಿ ನಮ್ಮದು ಪಟಾಕಿ ಹೊಡೆದಿದ್ದಾಯಿತು ಆ್ಯಂಡ್ ಆಲ್ಮೋಸ್ಟ್ ವಿ ಫಿನಿಶ್ಡ್ ಆಫ್ ದ ಎಂಟೈರ್ ಥಿಂಗ್ ಇದು ನಮ್ಮ ಅಪಾರ್ಟ್ಮೆಂಟ್ನ ಡೆಕೋರೇಷನ್ ಮಾಡಿರೋದು ಸಿಂಪಲ್ ಆಗಿದೆ ಈ ಸರಿ
ಬಟ್ ಎಲ್ಲ ಕಡೆ ಲೈಟ್ ಹಾಕಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ಗುಡ್. ಯಾಕಂದರೆ ಒನ್ಸ್ ಇನ್ ಅ ವೈಲ್ ಅಪಾರ್ಟ್ಮೆಂಟನ್ನು ಜಗ್ಮಗ್ ಅಂತ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ದಿಸ್ ಇಸ್ ದ ಎಂಡ್ ಆಫ್ ಡೇ 3 ಆ್ಯಂಡ್ ಇದು ಈ ಥರನೇ ನಾವು ಹಬ್ಬ ಸೆಲೆಬ್ರೇಟ್ ಮಾಡೋದು. ಯೂಶ್ವಲಿ ಓನ್ಲಿ ಥಿಂಗ್ ಇಸ್ ಪ್ಲೇಸಸ್ ಚೇಂಜ್ ಆದಂಗೆ ಹಬ್ಬದ್ದು ಇದು ಚೇಂಜ್ ಆಗುತ್ತೆ, ಬಟ್ ಓವರ್ಆಲ್ ದ ಸೆಲೆಬ್ರೇಷನ್ ವಿಲ್ ರಿಮೈನ್ ಸೇಮ್. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.